ಹರೇರಾಮ ಈಶ್ವರ ಮೂರ್ತಿ ಮೂರ್ತಿಭೇದ ವಿಭಾಗಿನಿ ವ್ಯಾಪ್ತ ದೇಹಾಯ ದಕ್ಷಿಣಾಮೂರ್ತಯೇ ನಮಃ ದೊಡ್ಡದಕ್ಕಾಗಿ ಚಿಕ್ಕದನ್ನು ತ್ಯಾಗ ಮಾಡು ಇದು ಉಪದೇಶ ನಾಲ್ಕರ ತಾತ್ಪರ್ಯ ಆದರೆ ದೊಡ್ಡದನ್ನು ಪಡೀಲಿಕ್ಕೆ ಹೋದಾಗ ಚಿಕ್ಕದ ಅಡ್ಡ ಬರ್ತದೆ ಮತ್ತು ಕೆಲವು ಸಾರು ಚಿಕ್ಕದೇ ದೊಡ್ಡದಕ್ಕಿಂತ ದೊಡ್ಡದರ ಹಾಗೆ ಕಾಣ್ತದೆ ಅದೇ ಸಮುದ್ರ ಎಷ್ಟು ದೊಡ್ಡದು ತೆರೆ ಎಷ್ಟು ದೊಡ್ಡದು ಆದರೆ ತೆರೆ ನಮಗೆ ಹತ್ತಿರ ಇದ್ದಾಗ ಮೇಲದ್ದ ತೆರೆ ಇಡೀ ಸಮುದ್ರವನ್ನೇ ಮರೆ ಮಾಡ್ತದೆ ಹಾಗೆ ಚಿಕ್ಕ ಚಿಕ್ಕ ಆಕರ್ಷಣೆಗಳು ಚಿಕ್ಕ ಚಿಕ್ಕ ಸಂಗತಿಗಳು ಜೀವನದ ಬಹುದೊಡ್ಡ ಧ್ಯೇಯವನ್ನು ಬಹುದೊಡ್ಡ ಲಕ್ಷ್ಯವನ್ನು ನಮಗೆ ಮರೆ ಮಾಡ್ತೇವೆ ಅವು ಆ ಲಕ್ಷ್ಯದಿಂದ ನಮ್ಮನ್ನು ತಪ್ಪಿಸ್ತೇವೆ ಅನ್ನೋದ್ರ ಬಗ್ಗೆ ಉದಾಹರಣೆಗಳ ಮೂಲಕ ನಿರೂಪಣೆ ನಡೀತಾ ಇದ್ದಿದ್ದು ಅದಕ್ಕೆ ನಚಿಕೇತನ ಉದಾಹರಣೆ ನಿನ್ನೆ ನಾವು ತಕ್ಕೊಂಡದ್ದು ಉಪನಿಷತ್ತುಗಳ ಬಹು ಸುಂದರ ಭಾಷೆಯ ನಿರೂಪಣೆ ಬಹಳ ಚೆನ್ನಾಗಿ ಉಪನಿಷತ್ತುಗಳ ನಿರೂಪಣೆ ಮಾಡಿದ್ದಾವೆ ಉಪನಿಷತ್ನಲ್ಲಿ ಇದೆ ಕಠೋಪನಿಷತ್ತಿನಲ್ಲಿ ಹಾಗೆಯೇ ಬ್ರಾಹ್ಮಣದಲ್ಲಿಯೂ ಕೂಡ ಇದೆ ಅದು ತೈತರಿಯ ಬ್ರಾಹ್ಮಣ ಅಂತ ಅಲ್ಲಿ ಕೂಡ ಈ ಕಥೆ ಇದೆ ತುಂಬ ಚೆನ್ನಾಗಿದೆ ಕಥೆ ಅದು ಇಲ್ಲಿ ಮೂರು ವಿಭಾಗ ಮಾಡ್ಬೋದು ಕೆಲವರು ಸಾಧನೆ ಮಾಡ್ತಾ ಇದ್ದಾಗ ಅವರಿಗೆ ಇಂಥವು ಅಂಥವುಗಳು ಅಡ್ಡೆ ಬಂದಿವೆ ಕಾಮ್ಯ ಅಂತ ನಾವೇನೇನು ಹೇಳ್ತಾ ಇದ್ದೇವೆ ಅಂದರೆ ದೊಡ್ಡ ಸುಖವನ್ನು ಪೂರ್ಣ ಸುಖವನ್ನು ಪಡೆಯಲಿಕ್ಕೆ ಹೋದಾಗ ತುಂಡು ಸುಖಗಳು ಅವ್ರನ್ನ ಅನೇಕರನ್ನು ಸೆಳೆದಿದ್ದಾವೆ ಎಲ್ಲ ಸಾಧಕರನ್ನು ಸೆಳೆದಿದ್ದಾವೆ ಅವ್ರನ್ನ ಇವ್ರನ್ನ ಅಂತಿಲ್ಲ ವ್ಯತ್ಯಾಸ ಏನು ಅದರಲ್ಲಿ ಕೆಲವರು ವಿಚಾರತೆಗೊಂಡೇ ಇಲ್ಲ ಕೆಲವರು ವಿಚಲಿತಗೊಂಡಿದ್ದಾರೆ ಆದರೆ ಮತ್ತೆ ನೆಲೆಯನ್ನು ಕಂಡುಕೊಂಡಿದ್ದಾರೆ ಇನ್ನು ಕೆಲವರು ನೆಲೆಯನ್ನು ಕಳ್ಕೊಂಡಿದ್ದಾರೆ ಈ ಮೂರು ಥರದ ಜನಗಳನ್ನು ನೋಡ್ಬೋದು ನಾವು ಮೂರು ಬಗ್ಗೆ ಉದಾಹರಣೆಗಳನ್ನು ಕೊಡ್ಬೋದು ಅದರಲ್ಲಿ ನಚಿಕೇತನ ಉದಾಹರಣೆ ವಿಚಲಿತಗೊಳ್ಳದೇ ಇರುವುದಕ್ಕೆ ಎಲ್ಲಿಂದ ನಚಿಕೇತ ಪೂರ್ಣ ಸುಖವನ್ನು ಬಯಸಿದ್ದನೋ ಅಥವಾ ಬ್ರಹ್ಮಜ್ಞಾನವನ್ನು ಎಲ್ಲಿಂದ ಬಯಸಿದ್ದನೋ ಅದೇ ಸ್ಥಾನ ಆತನನ್ನು ಪರೀಕ್ಷೆ ಮಾಡಿತು ಪ್ರಲೋಭನೆಗಳನ್ನ ಒಡ್ಡಿದ್ದು ಯಾರು ನಚಿಕೇತನಿಗೆ ಅಂದರೆ ಇನ್ಯಾರೂ ಅಲ್ಲ ಎಲ್ಲಿಂದ ಆತನಿಗೆ ಸಿದ್ಧಿ ಪಡಿ ಸಿಗಬೇಕಾಗಿತ್ತೋ ಮುಕ್ತಿ ಸಿಗಬೇಕಾಗಿತ್ತೋ ಎಲ್ಲಿಂದ ನಿಜವಾದವನಿಗೆ ಸಿಗಬೇಕಾಗಿತ್ತು ಅದೇ ಪರೀಕ್ಷೆ ಮಾಡಿತ್ತು ಅವನು ಯಮನೆ ಗುರು ನಚಿಕೇತನಿಗೆ ಅಲ್ಲಿ ಯಾರಿಗಲ್ಲ ಹೇಳಿ ಎಲ್ರಿಗೂ ಯಮನೆ ಗುರು ಆ ಯಮನೆ ನಚಿಕೇತನಿಗೆ ಬೇರೆ ಬೇರೆ ಪ್ರಲೋಭ ಪ್ರಲೋಭನೆಗಳನ್ನ ಹೊಡಿತಾನೆ ಇತ್ತಗೋ ಅತ್ತಗೋ ಅತ್ತಗೋ ಇದನ್ನು ಮಾತ್ರ ಕೇಳಬೇಡ ಏ ಎಂ ಪ್ರೀತಿ ಚಿಕಿತ್ಸಾ ಮನುಷ್ಯ ಇದೆ ನ್ಯಾಯಮಸ್ಥಿತೆಕೆ ಅಂಥ ಪ್ರಶ್ನೆಗಳನ್ನು ಕೇಳಬೇಡ ಯಾವ ಪ್ರಶ್ನೆಯನ್ನು ಕೇಳಿದರೆ ಜೀವನದ ಬುಡಕ್ಕೆ ಕೈ ಹಾಕದಂತೆ ಆಯಿತೋ ಅಂಥ ಪ್ರಶ್ನೆಯನ್ನು ಕೇಳಬೇಡ ಅದು ಬಿಟ್ಟು ನನಗೆ ಬೇರೆ ಏನು ಬೇಡ ಅಂತ ನಂಚಿಕೇತ ಹಠವೂ ಬೇಕಾಗ್ತದೆ ಹಠ ಅದಕ್ಕೆ ಹೇಳೋದು ಕೇವಲ ನೆಗೆಟಿವ್ ಅಂತ ಯಾವುದೂ ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ ಯಾಕೆಂದರೆ ಎಲ್ಲವೂ ಈಶ್ವರನ ಸೃಷ್ಟಿಯಾಗಿದ್ದರಿಂದ ಎಲ್ಲವೂ ಒಳ್ಳೆಯದೇ ಒಳ್ಳೆಯದಲ್ಲದೆ ಇರೋದು ಯಾವುದೂ ಇಲ್ಲ ಹಠವೂ ಒಳ್ಳೆಯದೇ ಅಂತ ಆದರೆ ಒಳ್ಳದಕ್ಕಾಗಿ ಇದ್ದರೆ ಹಠವೂ ಒಳ್ಳೆಯದೇ ಈ ಮಠಕ್ಕೆ ಬರಬೇಕಾದ್ರೆ ಮೊದಲನೇ ಅರ್ಹತೆ ಹಠ ಅಂತ ಹಾಗಂದರೆ ಒಳ್ಳೇದಕ್ಕಾಗಿ ಹಠ ಅಂತ ಆ ಒಳ್ಳೆಯದನ್ನು ಪಡ್ಕೊಳ್ಬೇಕು ಅನ್ನೋ ಹಠ ಇರಬೇಕಾಗ್ತದೆ ಅಂಥವನ್ನೇ ಮಠಕ್ಕೆ ಬಂದು ಇಲ್ಲಿ ಕೂರ್ಲಿಕ್ಕೂ ಸಾಧ್ಯ ಅಲ್ಲಿ ಕೂರ್ಲಿಕ್ಕೂ ಸಾಧ್ಯ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಹಠದ ಪ್ರಮಾಣದಲ್ಲಿ ಹಾಗಾಗಿ ಅಲ್ಲಿ ಕೂರ್ ಇಲ್ಲಿ ಕೂರಬೇಕಾದ್ರೂ ಅಲ್ಲಿ ಕೂರಬೇಕಾದ್ರು ಎಲ್ಲೇ ಕೂರಬೇಕಾದರೂ ಆ ಹಠ ಬೇಕಾಗ್ತದೆ ನಜಿಕೇತನಗಿತ್ತು ಅದು ಹಾಗಾಗಿ ನಜಿಕೇತು ಬಿಡಲೇ ಇಲ್ಲ ಯಾವ ಸಂಗತಿಗಳು ಅವನನ್ನು ವಿಚಲತೆಗೊಳಿಸಲಿಲ್ಲ ಸಾಕ್ಷಾತ್ ಮೃತ್ಯುವೇ ಹೇಳ್ತಾ ಇದ್ದಾನೆ ನನಗೆ ಬೇಕಾದಷ್ಟು ಆಯುಸನ್ನು ತಗೋ ಅಂತ ಪ್ರಶ್ನೆ ಪ್ರಶ್ನೆಗೆ ಮನೆಗೂ ಬೇಕಲ್ಲ ಸಹವೇ ಬರದೇ ಇರೋಂಥ ಉಪಾಯ ಹೇಳುವ ನಪ್ಸರೇರಂತ ತಗೋ ಬಗೆ ಬಗೆ ಮಧುರವಾದ ವಾದ್ಯಗಳನ್ನು ತಗೋ ಹಸ್ತಿ ಹಿರಣ್ಯಗಳನ್ನು ತಗೋ ಅಶ್ವಗಳನ್ನು ತಗೋ ಎಷ್ಟು ದಿನ ಇದೆಲ್ಲ ಇವುಗಳೆಲ್ಲ ಇಂದ್ರಿಯಗಳನ್ನು ಕ್ಷೀಣಗೊಳಿಸ್ತವೆ ಹೊರತು ಇಂದ್ರಿಯಗಳಿಗೆ ಶಕ್ತಿ ತುಂಬೋದಿಲ್ಲ ಬೆಳಕು ಹೆಚ್ಚಾದ ಹಾಗೆ ಕಣ್ಣಿನ ಶಕ್ತಿ ಕಡಿಮೆ ಆಗ್ತದೆ ಅಂತ ಜಾಸ್ತಿ ಆಗ್ತಿದ್ದ ಹಾಗೆ ಒಳಗಿನ ಶಕ್ತಿ ಕಡಿಮೆ ಆಗ್ತದೆ ಅಂತ ಹಾಗೆ ಹೊರಗಿನದ್ದು ಜಾಸ್ತಿ ಕೊಟ್ಟ ಹಾಗೆ ಕೊಟ್ಟು ಕೊಟ್ಟ ಹಾಗೆ ಹೊರಗಿನ ಸುಖವನ್ನು ಒಳಗಿನ ಸುಖ ಕಡಿಮೆ ಆಗ್ತದೆ ಹಾಗಾಗಿ ಅದೆಲ್ಲ ಬೇಡ ನನಗೆ ಆತ್ಮಜ್ಞಾನವನ್ನು ಕೊಡು ಎಲ್ಲ ಸುಖದ ತಾಯಿ ಸುಖ ಯಾವುದಿದೆಯೋ ಅಂಥ ಸುಖವನ್ನು ಕೊಡು ಅಂತ ಪಟ್ಟು ಹಿಡಿದು ಕುಳಿತಾಗ ಕೊನೆಗೆ ಯಮ ಕೊಡಲೇಬೇಕಾಯಿತು ಆತ್ಮಜ್ಞಾನವನ್ನು ಕೊಟ್ಟುಬಿಟ್ಟ ಇಲ್ಲಿ ನಚಿಕೇತ ಒಂದು ಕ್ಷಣವಾದರೂ ಕೂಡ ವಿಚರಿತನಾಗಲಿಲ್ಲ ಆದರೆ ವಿಶ್ವಾಮಿತ್ರನ ಕತೆ ಹಾಗಲ್ಲ ಅಂತ ಮಹಾ ಮಹಾಸಾಧಕನೇ ಆತನ ಕತೆ ಹಾಗಲ್ಲ ಕೌಶಿಕನು ಬ್ರಹ್ಮರ್ಷಿ ಪದ ಕರ್ಹನಾದನ್ ಕೌಶಿಕ ಬ್ರಹ್ಮರ್ಷಿಯಾದ ಒಬ್ಬ ಕ್ಷತ್ರಿಯ ಒಬ್ಬ ರಾಜ ಬ್ರಹ್ಮರ್ಷಿಯಾದ ಬ್ರಹ್ಮರ್ಷಿ ಏನು ಅನುಭವಿಸಿದ ಮಾತ್ರವಲ್ಲದೆ ಪ್ರಪಂಚಕ್ಕೆಲ್ಲ ಹಂಚಬಲ್ಲವನು ಆ ಸುಖವನ್ನ ಪೂರ್ಣ ಸುಖವನ್ನ ಪ್ರಪಂಚಕ್ಕೆ ಹಾದಿಯನ್ನು ತೋರಬಲ್ಲವನು ಸೋಪಾನ ಕಟ್ಟಬಲ್ಲವನು ಪರಮ ಸುಖದ ಪರಮ ಪದದ ರಾಜ್ಯಕ್ಕೆ ಸೋಪಾನ ಕಟ್ಟಬಲ್ಲವನು ರಸ್ತೆ ಮಾಡೋವನು ಅವನು ಬ್ರಹ್ಮರ್ಷಿ ಅಂದರೆ ಕೌಶಿಕನು ಬ್ರಹ್ಮರ್ಷಿ ಪದ ಕರಹನಾದನ್ ಒಬ್ಬ ರಾಜ ಬ್ರಹ್ಮರ್ಷಿ ಪದ ಕರ್ಹನಾದ ಸುಮ್ಮನೆ ಅಲ್ಲ ಅಂತ ಏಸು ಸಲ ತಪವಗೈಸು ಬಂದವನ ಅಂತ ಅದಕ್ಕಿಂತ ಮೊದಲು ಇಷ್ಟೆಲ್ಲ ಆಗ್ಬಿಟ್ಟಿದೆ ರಾಮಾಯಣ ಮಹಾಭಾರತಕ್ಕಿಂತ ದೊಡ್ಡದಾಗ್ಬಿಟ್ಟಿದೆ ಅಲ್ಲಿ ಘಾಸಿ ಪಡ ತಿನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸ ಆಗಿ ಸಾತ್ನವನು ಆ ದಾರಿ ಕೌಶಿಕನದು ಕೌಶಿಕ ಹೋಗಿದ್ದೆ ಬಹಳ ಸ್ವಾರಸ್ಯ ವಸಿಷ್ಟು ಆತಿಥ್ಯ ಮಾಡಿದರು ಗೆಡ್ಡೆ ಗಣಸಿನ ಆತಿಥ್ಯ ಅಲ್ಲ ಮೃಷ್ಟಾನ್ನ ಭೋಜನದ ಆತಿಥ್ಯ ವಿಶ್ವಾಮಿತ್ರನೊಬ್ಬನಿಗೆ ಅಲ್ಲ ಕೌಶಿಕನೊಬ್ಬನಿಗಲ್ಲ ಅವನು ಇಡೀ ಸೈನ್ಯಕ್ಕೆ ಲಕ್ಷಾಂತರ ಸೈನಿಕರಿಗೆ ಬೇಕು ಬೇಕಾದ್ದನ್ನು ಬೇಕು ಬೇಕಾದಷ್ಟು ಕೊಟ್ಟು ಆತಿಥ್ಯ ಮಾಡಿದರು ಅದು ಈ ಆಸೆಯ ಸ್ವಭಾವ ಹಾಗೆ ಕಾಮಿಯ ಮಧ್ಯ ತ್ಯಜಿದಾಮ ಯಾಕೆಂದರೆ ಅದು ಪಡ್ಕೊಂಡಾಗ ಪಡ್ಕೊಂಡಾಗ ಮತ್ತಷ್ಟು ಬೇಕು ಅಂತ ಅನ್ನಿಸ್ತಿದೆ ಹೊರತು ಸಾಕು ಅಂತ ಅನ್ನಿಸೋದಿಲ್ಲ ಅಷ್ಟು ಸಿಕ್ಕಿದರೆ ಇಷ್ಟು ಬೇಕು ಅಂದರೆ ಇಷ್ಟು ಸಿಕ್ಕಿದರೆ ಮತ್ತಷ್ಟು ಬೇಕು ಅಂತ ಆಸೆ ಯಯಾತಿ ಕಥೆ ಹೇಳ್ತಾರಲ್ಲ ಯಾತಿಗೆ ಅಕಾಲದಲ್ಲಿ ಮೂಪು ಬಂತು ಅದಕ್ಕೆ ಪರಿಹಾರ ಏನು ಅಂದರೆ ಮಕ್ಕಳು ಯಾರಾದರೂ ಯೋವನ ಕೊಟ್ಟರೆ ಆ ಯೌವನ ಪಡ್ಕೊಂಡು ಮಕ್ಕಳನ್ನು ಮುದುಕರನ್ನು ಮಾಡಿ ಒಂದು ಯುವಕರಾದ ಮಕ್ಕಳನ್ನು ಮುದುಕರನ್ನಾಗಿ ಮಾಡಿ ಇವ್ನು ಯುವಕನಾಗಿರಬೇಕು ಅಂದರೆ ಯವನನ್ನು ಸುಖ ಅನುಭವಿಸೋದಾದರೂ ಕೂಡ ಕಂಡು ಮಂದಿ ಮಗು ಅವನ ಮಗ ಮುದುಕಾಗಿದ್ದು ನೋಡ್ಕೊಂಡು ನಾನು ಅನುಭವಿಸ್ಬೇಕು ಆ ಸುಖವನ್ನು ಆ ರೀತಿ ಪರಿಹಾರ ಶುಕ್ರಾಚಾರ್ಯರು ಅದಕ್ಕೆ ಶಾಪ ಕೊಟ್ಟವರು ಅವರೇ ಮಕ್ಕಳು ಯಾರೂ ಒಪ್ಪಲಿಲ್ಲ ಒಬ್ಬ ಒಪ್ಪಿದ ಪುರು ಒಪ್ಪದ ಮಕ್ಕಳಿಗೆಲ್ಲ ಶಾಪ ಕೊಟ್ಟ ಜಯಾತಿ ಅದು ಏನು ಶಾಪ ಶಾಪವನ್ನೇ ಮರಿ ಹಾಕೋದು ಅದು ಒಂದು ಶಾಪಕ್ಕೆ ಹತ್ತು ಶಾಪ ಉಟ್ಕೊಳ್ತದೆ ಮರಿಯಾಗಿ ಅಂತ ಶುಕ್ರಾಚಾರ್ಯರು ಯಯಾತಿಗೆ ಶಾಪ ಕೊಟ್ಟರು ಮುದುಕನಾಗಿ ಹೋಗುವಂತ ಆ ಶಾಪ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಏ ಇದ್ದು ಇತ್ತು ಸಾಕರಿಸ್ತಾ ಇದ್ದಾಗ ಮಕ್ಕಳಿಗೆಲ್ಲ ಶಾಪ ಅಂತ ಒಬ್ಬ ಮಗ ಮಾತ್ರ ಯೌವನ ಬದಲಾಯಿಸ್ಕೊಂಡು ಮುಪ್ಪನ್ನು ಸ್ವೀಕಾರ ಮಾಡ್ತಾನೆ ಹತ್ತು ಸಾವಿರ ವರ್ಷಗಳ ಯೌವನ ಸಿಗ್ತಾನೆ ಏ ಎಷ್ಟು ಹತ್ತು ಸಾವಿರ ವರ್ಷಗಳ ಯೌವನ ಅಂತ ಒಂದೊಂದು ಸಾವಿರ ವರ್ಷ ಆದಾಗ ಬೇಜಾರಾಗೋದಂತೆ ಎಾತಿಗೆ ಒಂದು ಸಾವಿರ ವರ್ಷ ಆಗೋ ಅಂತ ಇನ್ನು ಒಂಬತ್ತೇ ಸಾವಿರ ವರ್ಷ ಇರೋದು ಅಂತ ಇನ್ನು ನಮಗೆಲ್ಲ ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷದ ಪ್ರಶ್ನೆ ಇದೆಯೋ ಒಟ್ಟು ಈಗ ಒಂಬತ್ತು ಸಾವಿರ ವರ್ಷ ಅಂತ ಬೇಜಾರು ಅಂತ ಒಂಬತ್ತು ಸಾವಿರ ವರ್ಷ ಈಗ ಅಂತ ಆಗ ಯಾತಿಗೆ ಅನ್ನಿಸ್ತತೆ ನಜಾತು ಕಾಮ ಕಾಮಾನ ಏನ ಶಾಮ್ಯತಿ ಹವಿಷ ಕೃಷ್ಣವರ್ತ್ಮೇವ ಭೂಯ ಎಭಿವರ್ಧತೆ ತುಪ್ಪ ಹಾಕಿದಾಗ ಹಾಕಿದಾಗೆ ಬೆಂಕಿ ಕಡಿಮೆ ಆಗೋದಿಲ್ಲ ಅಗ್ನಿ ಜ್ವಾಲೆ ಹೆಚ್ಚಾಗ್ತದೆ ಹೊರತು ಕಡಿಮೆ ಆಗೋದಿಲ್ಲ ಹಾಗೆ ಕಾಮರೆಗಳನ್ನು ಈಡೇರಿಸಿದ ಮಾತ್ರಕ್ಕೆ ಕಾಮನೆಗಳು ಕಡಿಮೆ ಆಗೋದಿಲ್ಲ ಅಂದ್ ಅವು ಜಾಸ್ತಿ ಆಗ್ತವೆ ಮತ್ತು ಸುಮ್ಮನೆ ಇದು ವೀರಾಗಿ ಬಂತು ಏಹಾತಿಗೆ ಅನುಭವಿಸಿದ ಹಾಗೆ ಜಾಸ್ತಿ ಜಾಸ್ತಿ ಅದು ಈ ವಿಶ್ವಾಮಿತ್ರನಿಗಾದರೂ ಆಗಿದ್ದ ಹಾಗೆ ಮನೆಗೆ ಬಂದಿದ್ದಕ್ಕೆ ಒಳ್ಳೆಯದೊಂದು ದೊಡ್ಡ ಹಾಲು ಕೊಟ್ಟರೆ ಧರಣೆ ಕೊಡು ಅಂತ ಆಯ್ತು ಅಂತ ಅದೇ ಕೆಲಸ ಮಾಡಿದ್ದು ಒಳ್ಳೆ ಊಟ ಹಾಕಿದರೆ ಎಲ್ಲ ಕೊಟ್ಟ ಶಬರಿಯ ನನಗೆ ಬೇಕು ಆ ಗೋ ಕಾಮಧೇನು ನನಗೆ ಬೇಕು ಅಂತ ಹತ್ರ ಹಿಡಿದುಕೊಳ್ತ ವಸಿಷ್ಠರು ಕೊಡಲಿಲ್ಲ ಕುಡ್ದಿದ್ದಾಗ ಕ್ಷತ್ರಿಯರ ದಾರಿ ಹಿಡ್ದ ವಿಶ್ವಾಮಿತ್ರ ಯುದ್ಧ ಯಾರ ಮೇಲೆ ಗುರುವಿನ ಮೇಲೆ ಅಂತ ಯಾವುದಕ್ಕಾಗಿ ಗೋವಿಗಾಗಿ ವಿಷಯಗಳೆಲ್ಲ ಅಂಥದ್ದು ಅಂತ ಗೋವಿಗಾಗಿ ಗುರುವಿನ ಮೇಲೆ ಯುದ್ಧ ಅಂತ ಅನ್ನೋ ಹಾಗೆ ಯುದ್ಧ ನಡೀತು ಯುದ್ಧದಲ್ಲಿ ವಿಶ್ವಾಮಿತ್ರನಿಗೆ ಗೆಲುವಾಗಲಿಲ್ಲ ಗೋವಿನ ಕೈಯಲ್ಲಿ ಸೋತ ಗೋವಿನ ಕಾಲಲ್ಲಿ ಸೋತ ಅಂತ ವಿಶ್ವಾಮಿತ್ರನ ಪರಾಕ್ರಮವೂ ನಷ್ಟವಾಯಿತು ಸೈನ್ಯ ನಷ್ಟ ಆಯಿತು ಮಕ್ಕಳೆಲ್ಲ ನಾಶವಾದರು ಒಂದು ಗೋವಿನ ಮುಂದೆ ಆ ಗೋವು ಸೈನ್ಯವನ್ನು ಸೃಷ್ಟಿ ಮಾಡ್ತಾ ಇದೆ ಗೋವು ಹೋರಾಡ್ತಾ ಇದೆ ಅದರ ಮುಂದೆ ವಿಶ್ವಾಮಿತ್ರನ ಸಮಗ್ರ ಸೇನಿವೆಯ ನಷ್ಟವಾಗಿ ಹೋಯಿತು ಗರ್ಭಹರಣವಾಯಿತು ಉಬ್ಬರ ಬೀಳಿದ ಸಮುದ್ರದ ಹಾಗೆ ವಿಷ ಕಳ್ಕೊಂಡ ನಾಗದ ಹಾಗೆ ಸರ್ಪದ ಹಾಗೆ ಅದರಂತೆ ವಿಶ್ವಾಮಿತ್ರ ಆದರೆ ಕ್ಷಾತ್ರ ಬಿಡಬೇಕಲ್ಲ ಒಳಗಿನದ್ದು ಹೋಗಿ ತಪಸ್ ಮಾಡಿದ ತಪಸ್ಸು ಮಾಡಿ ಶಿವನಿಂದ ಧನುರ್ವೇದವನ್ನೇ ಪಡ್ಕೊಂಡಂತೆ ಯಾಕೋ ಅಷ್ಟೇ ಅಲ್ಲ ಬೇಕು ಕೊಡೋನು ಯಾಕೆ ನನಗೆ ಬಿಡು ಅಂತೆ ತಗೊಂಡು ಬಂದ ಮನುಷ್ಯರಲ್ಲಿರೋ ದಿವ್ಯಾಸಗಳು ಮಾತ್ರ ಅಲ್ಲ ಯಕ್ಷರಲ್ಲಿ ಕಿನ್ನರರಲ್ಲಿ ಗಂಧರ್ವರಲ್ಲಿ ಕಿಂಪುರುಷರಲ್ಲಿ ಇರಬಹುದಾದ ಎಲ್ಲ ಅಸ್ತ್ರಗಳು ವಿಶ್ವಾಮಿತ್ರನಿಗೆ ಪ್ರಾಪ್ತವಾದವು ಆ ಅಸ್ತ್ರ ತಂದು ವಸಿಷ್ಠ ಆಶ್ರಮದ ಮೇಲೆ ಬಿಟ್ಟರಂತೆ ಆಶ್ರಮ ಸುಟ್ಟು ಹೋಯಿತು ಶಿಷ್ಯರೆಲ್ಲ ಓಡಿದರು ದಿಕ್ಕು ದಿಕ್ಕಿಗೆ ಆದರೆ ವಸಿಷ್ಠರು ಬಂದು ನಿಂತರು ವಿಶ್ವವಿಮಿತ್ರನ ಮುಂದೆ ತೋರಿಸು ನಿನ್ನ ಕ್ಷಾತ್ರ ಸರ್ವಸ್ವವನ್ನು ನಿನ್ನ ಬಾಹುಬಲ ಏನಿದೆ ಅದೆಲ್ಲ ತೋರಿಸು ನನ್ನ ಮುಂದೆ ಎಲ್ಲ ತೋರಿಸಿದ ಅಗ್ನಿ ಅಸ್ತ್ರ ವಾರುಣಾಸ್ತ್ರ ಆ ಅಸ್ತ್ರ ಈ ಅಸ್ತ್ರ ಎಲ್ಲ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ರಾಜ ಕೌಶಿಕ ವಸಿಷ್ಠರ ಮೇಲೆ ಬ್ರಹ್ಮದಂಡ ಮಾತ್ರದಿಂದಲೇ ವಸಿಷ್ಠರು ನಿಗ್ರಹ ಮಾಡ್ತಾರೆ ಕೌಶಿಕನನ್ನು ಬ್ರಹ್ಮದಂಡ ಒಂದರಿಂದಲೇ ಕೇವಲ ಬ್ರಹ್ಮ ತೇಜಸ್ವನಿಂದಲೇ ಸರ್ವಾಸ್ತ್ರಗಳು ಹತವಾಗಿ ಹೋದವು ವಿಶ್ವಾಮಿತ್ರನ ಸರ್ವಪ್ರಯತ್ನವೂ ನಿಷ್ಫಲವಾಯಿತು ಕುಸಿದು ಬಿದ್ದ ಅಂದರೆ ಎಲ್ಲ ದಾರಿಗಳು ಮುಚ್ಚಿವೆ ಅಂತ ಆಗಲೇ ಆ ದಾರಿ ತೆರೆಯೋದು ಅಂತ ಆಗಲೇ ಆ ದಾರಿ ತೆರೆಯೋದು ವಿಶ್ವಾಮಿತ್ರ ಸಂಪೂರ್ಣ ಹತನಾಗಿ ಹೋಗಿದ್ದಾನೆ ಹೊಸ ಸೃಷ್ಟಿ ಆಗೋದೇ ಆವಾಗ ಅಂತ ಅದನ್ನು ನೆನಪಿಸ್ಕೊಳ್ಳಿ ಬೇಸಿಗೆ ಬಂದರೆ ಹುಲ್ಲಿನ ಗುಡ್ಡಕ್ಕೆ ಬೆಂಕಿ ಹಾಕಬೇಕು ಅಂತ ಯಾಕೆಂದರೆ ಹೊಸ ಹುಲ್ಲು ಹುಟ್ಟಬೇಕು ಅಂತ ಹಳತು ನಾಶವಾಗಬೇಕು ಅಂತ ಹಾಗೆ ಆ ಮಹಾಮುನಿ ಬ್ರಹ್ಮರ್ಷಿ ವಿಶ್ವಾಮಿತ್ರ ಸೃಷ್ಟಿಯಾಗಬೇಕು ಅಂದರೆ ಈಗಿರುವವನು ಈಗ ಈಗಿರುವವನು ಸಾಯಬೇಕು ಅಂದರೆ ಅವನು ಜೀವ ಹೋಗಬೇಕು ಅಂತಲ್ಲ ಮತ್ತೆಲ್ಲ ಹೋಗಬೇಕು ಜೀವ ಒಂದನ್ನು ಉಳಿದು ಮತ್ತೆಲ್ಲ ಹೋಯಿತು ಕ್ಷತ್ರಿಯನಾಗಿ ಸಂಪಾದನೆ ಮಾಡಿದ್ದು ಏನೆಲ್ಲ ಇತ್ತೋ ಆವರೆಗೆ ಜೀವನದಲ್ಲಿ ಎಲ್ಲವೂ ನಷ್ಟವಾಯಿತು ಎಲ್ಲವೂ ನಷ್ಟವಾಯಿತು ಏನೊಂದು ಉಳಿಲಿಲ್ಲ ಸಂಪೂರ್ಣ ನಿರ್ಗತಿಕನಾದ ಮೇಲೆ ಸಂಪೂರ್ಣ ಅನಾಥನಾಗಿ ಗುರುವಿನ ಮುಂದೆ ಹೋಗಿ ನಿಂತಾಗ ಶುರುವಾಗ್ತದೆ ಅಧ್ಯಾತ್ಮದ ಬದುಕು ನಮ್ಮದು ಒಂದಿಷ್ಟು ಇಟ್ಕೊಂಡು ಹೋದರೆ ಅದು ಶುರು ಇಲ್ಲ ಅದು ಅದು ಮುಗಿಲಿ ಅಂತ ನಿಂದೆಲ್ಲ ಖರ್ಚಾಗಲಿ ಆಮೇಲೆ ಕೊಡ್ತೇನೆ ಅಣ್ಣ ನಾನು ಗುರುವಿನ ಬಳಿ ಬೇಕಾದಷ್ಟಿದೆ ಸಂಪತ್ತು ಆದರೆ ಶಿಷ್ಯನಿಗೆ ಕೊಡಬೇಕಾದ್ರೆ ಅವನ ಬಳಿ ಇರೋದು ಖರ್ಚಾಗಬೇಕು ಇರ್ತೀನಿ ಈಗ ವಿಶ್ವಾಮಿತ್ರನ ಬಳಿ ಇರೋದೆಲ್ಲ ಖಾಲಿಯಾಗಿದೆ ಕೈ ಖಾಲಿಯಾಯಿತು ಅಂತ ಬಾಹುಬಲ ಸಂಪೂರ್ಣ ಹತವಾಗಿ ಹೋಯ್ತು ಅಂತ ಆಗ ಹೊಸ ದಾರಿ ಪ್ರಾರಂಭ ಆಯಿತು ನೋಡಿ ವಿಶ್ವಾಮಿತ್ರನಲ್ಲಿ ಇಷ್ಟೆಲ್ಲ ಕಾಮಕ್ರೋಧಗಳನ್ನು ದರ್ಪವನ್ನು ಆವೇಗವನ್ನು ಕಂಡರು ಆ ಸಂಸ್ಕಾರ ಎಷ್ಟು ದೊಡ್ಡದಿತ್ತು ಅಂದರೆ ಈ ನಮಗೆ ಹಾಗಾಗಿದ್ದರೆ ಏನು ಮಾಡ್ತಿದ್ವು ಏನು ಹೋಗಲಿ ಬಿಡು ಎಲ್ಲರೂ ಹೋಗಿ ಅಂಗಡಿ ಹಾಕೊಂಡಂತ ಹೊಸ ಜೀವನ ಶುರು ಮಾಡೋಣ ಚಿಲ್ಲರೆ ವ್ಯಾಪಾರ ಮಾಡಿ ಅಂತ ಅಂದರೆ ವಿಶ್ವಾಮಿತ್ರನ ಎಂಥವನು ಅಂದರೆ ಉತ್ತಮೋತ್ತಮದೆಲ್ಲ ಬೇಕು ಅವನಿಗೆ ಧ್ಯೇಯವನ್ನು ಕಂಡ ಕಾಮಧೇಯನವನ್ನು ಲಕ್ಷ ಸಂಖ್ಯೆಯ ಸೈನ್ಯಕ್ಕೆ ಆದಿತ್ಯ ಮಾಡುವಂಥ ದೇನವನ್ನು ಕಂಡಾಗ ಅದು ಬೇಕು ಅಂತ ಆಸೆಯ ತಾಯಿಂದು ಅದಕ್ಕಾಗಿ ಹೋರಾಟ ಕೈಲಿರೋದೆಲ್ಲ ಹೋದ ಮೇಲೆ ಶಿವನಿಂದ ಪಡ್ಕೊಂಡು ಬಂದ ಅದೂ ನಷ್ಟವಾದ ಮೇಲೆ ಈ ಗೋವಲ್ಲ ನಿಜವಾದ್ದು ವಸಿಷ್ಠರೇ ನಿಜ ಅಂತ ಮೊದಲು ಅವನಿಗೆ ನಿಜ ಅಂತ ಕಂಡಿದ್ದು ಅವನ ರಾಜ್ಯ ವೈಭವ ರಾಜ ವೈಭವ ಅದು ಸುಳ್ಳು ಅಂತ ಗೋವು ನೋಡಿದಾಗ ಗೊತ್ತಾಯಿತು ಆದರೆ ಆ ಗೋವಿನ ಹಿಂದೆ ನಿಂತ ವಸಿಷ್ಠರ ಮೇಲೆ ಯುದ್ಧ ಮಾಡಿದಾಗ ನಿಜವಾದ ಗೊತ್ತಾಯಿತು ಬ್ರಹ್ಮತೇಜೋ ಬಲಂ ನಾನೂ ಹಾಗೆ ಆಗಬೇಕು ಇದು ವಸಿಷ್ಠರ ನಿಜವಾದ ಗೆಲುವು ತನ್ನಂತೆ ತಾ ಮಾಡುವುದು ನಿಶ್ಚಯವೋ ಗುರುವಿನ ಮಹಿಮೆಯದಂತೆ ತನ್ನ ಹಾಗೆ ಮಾಡ್ತಾನಂತೆ ಶಿಷ್ಯನನ್ನು ಕೂಡ ನಿಜವಾದ ಗುರುವೇ ಆದರೆ ತಾನೇನು ಅನುಭವಿಸ್ತಾನೋ ಅದನ್ನು ಶಿಷ್ಯನಿಗೂ ಕೂಡ ಕೊಡುತ್ತಾನೆ ಹಾಗೆ ಮಾಡ್ತಾನೆ ಶಿಷ್ಯನನ್ನು ಕೂಡ ವಸಿಷ್ಠರು ಮಾಡಿದ್ದ ಹಾಗೆ ವಿಶ್ವಾಮಿತ್ರನನ್ನು ವಿಶ್ವಾಮಿತ್ರ ಅನ್ನೋದು ಒಂದು ರೀತಿ ಸೋಲದು ಆದರೆ ಗೆಲುವು ಹೇಗಿದೆ ಅಂದರೆ ನಿನ್ನ ಹಾಗೆ ನಾನು ಆಗ್ತೇನೆ ಅಂತ ಹಠ ಅಷ್ಟು ದೊಡ್ಡವನ ನೀನು ಅಂದರೆ ನಿನ್ನನ್ನು ಮುರಿತೇನೆ ಅನ್ನೋದು ಹೋಯಿತು ನಾನು ನಿನ್ನ ಹಾಗೆ ಆಗ್ತೇನೆ ನಿಜವಾದ ಸ್ಪರ್ಧೆ ಅದು ಆರೋಗ್ಯಕರ ಸ್ಪರ್ಧೆ ಅಂದರೆ ಅದು ಅಂತ ಅಲ್ಲಿಗೆ ಮತ್ಸರವೆಲ್ಲ ಮುಗಿದಿದೆ ನಿನ್ನ ಹಾಗೆ ನಾನು ಆಗಬೇಕು ಅಂತ ನೀನು ಬ್ರಹ್ಮರ್ಷಿ ಅಲ್ವಾ ನಾನು ಬ್ರಹ್ಮರ್ಷಿ ಆಗ್ತೇನೆ ಅಲ್ಲಿಂದ ಸಾಧನೆ ಪ್ರಾರಂಭ ಆಗಿದ್ದು ಅಲ್ಲಿಂದ ನೋಡಿ ಎಷ್ಟು ಬಗೆಯ ಕಾಮ್ಯಗಳು ಬಂದು ವಿಶ್ವಾಮಿತ್ರನ ವಿಚಲಿತಗೊಳಿಸ್ತೇವೆ ಅದರ ನಂತರ ಅಂತಂದರೆ ಮೊದಲು ದಕ್ಷಿಣ ದಿಕ್ಕಿಗೆ ಹೋಗಿ ತಪಸ್ ಶುರು ಮಾಡ್ತಾನೆ ವಿಶ್ವಾಮಿತ್ರ ಯಾವ ದಿಕ್ಕು ಬಿಟ್ಟಿಲ್ಲ ದಿಗ್ವಿಜಯ ಮಾಡಿದಾಗಲೂ ಹಾಗೆ ಯಾವ ದಿಕ್ಕನ್ನು ಬಿಟ್ಟಿಲ್ಲ ಎಲ್ಲ ದಿಕ್ಕು ಹೋಗಿಗೆ ತ ಯುದ್ಧ ಮಾಡಿ ಗೆದ್ದಿದ್ದಾನೆ ಪ್ರಪಂಚವನ್ನೆಲ್ಲ ಈಗ ತಪಸ್ಸು ಮಾಡುವಾಗ ಕೂಡ ಹಾಗೆ ದಕ್ಷಿಣ ದಿಕ್ಕಿನಲ್ಲಿ ತಪಸ್ಸು ಮಾಡಿದ ಅವನು ಭಾಳ ದೊಡ್ಡ ತಪಸ್ಸನ್ನು ಮಾಡ್ತಾನೆ ದಕ್ಷಿಣ ದಿಕ್ಕಲ್ಲಿ ಬಂತು ವಿಘ್ನ ಯಾವ ರೂಪದಲ್ಲಿ ಬಂತು ಅಂದರೆ ಈಗೋ ಇತ್ತಲ್ಲ ಕೌಶಕ್ನೊಳಗೆ ರಾಜನಾಗಿದ್ದವನು ರಾಜಾದ ರಾಜನಾಗಿದ್ದವನು ಅದನ್ನೇ ಬಳಸ್ಕೊಂಡು ಬಂತಂತೆ ಮಾಯೆಯನ್ನು ತ್ರಿಶಂಕು ಬಂದ ವಿಶ್ವಾಮಿತ್ರನ ಬಳಿಯನು ಯಾರ ಕೈಲೂ ಆಗಿಲ್ಲ ಅವನು ನಿಮ್ಮ ಕೈಯ್ಯಲ್ಲಿ ಮಾತ್ರ ಆಗ್ತದೆ ಕೆಲಸ ಅಂತ ಬಂದ ನಂತ ಯಾರ್ಯಾರ ಆಗಿಲ್ಲ ಹೇಳು ಅದು ವಸಿಷ್ಠರ ಆಗಿಲ್ಲ ವಸಿಷ್ಠರು ಮಕ್ಕಳು ಕೈಯಲ್ಲೂ ಆಗಿಲ್ಲ ಶಾಪ ಕೊಟ್ಬಿಟ್ಟಿದ್ದಾರೆ ನಮಗೆ ಹೌದಾ ನಾನು ಮಾಡ್ಕೊಡ್ತೇನೆ ಏನೂ ಅಂತ ಪ್ರಶ್ನೆ ಇಲ್ಲ ಅಂತ ಅದು ಆಗ್ಬೋದಾ ಆಗಲು ಆರದ್ದ ಮಾಡಬೇಕಾ ಮಾಡಬಾರ್ದ ಅವ್ರ ಕೈಲಾಗಿಲ್ವಾ ನಾನು ಮಾಡ್ತೇನೆ ಅದು ಈಗೂ ಅಂದರೆ ಅದು ಇದು ಅಡ್ಡ ಬರ್ಬೋದು ಏನು ಮಾಯೆ ಹೇಗೆ ಬರುತ್ತೆ ನೋಡಿ ಮಾಯೆ ಎಲ್ಲಕ್ಕಿಂತ ಜೋರಾಗಿ ಬರೋದು ಆ ರೂಪದಲ್ಲಿ ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ ಚಿನ್ನದಾತುರಕ್ಕಿಂತ ಹೆಣ್ಣುಗೊಂಡು ಎಲ್ಲವು ಮನ್ನಣೆಯ ದಾಹ ಈ ಎಲ್ಲಕ್ಕೂ ತೀಕ್ಷ್ಣತಮ ಈಗ ಅಂದ್ರೆ ಅದೇ ಅಂತ ತಿನ್ನುವುದು ಅದು ಆತ್ಮವನೇ ತಿನ್ನುವುದದು ಆತ್ಮವನೇ ಮತ್ತು ಕಾಮ್ಯ ಆ ರೂಪದಲ್ಲಿ ನಾ ಮಾಡಿಕೊಡ್ತೇನೆ ಒಂದು ಯಾಗ ಮಾಡಿಸ್ಬೇಕಾಗಿದೆ ಶರೀರ ಸಹಿತ ಸ್ವರ್ಗಕ್ಕೆ ಹೋಗುವಂಥ ಯಾಗ ಒಂದು ಅಟರ್ಲಿ ಅನ್ಯಾಚುರಲ್ ಅಂತ ಒಂದಕ್ಕೆ ಯಾಗ ಅಂತ ಅದು ಖಂಡಿತ ಅದು ಈ ವ್ಯವಸ್ಥೆಗೆ ಬೇರೆ ನನಗೊಂದು ಡೈರೆಕ್ಟ್ ಪಾಸ್ ಬೇಕು ಅಂತ ಕೇಳಿದ ಹಾಗೆ ಎಲ್ಲರಿಗೂ ಒಂದು ದಾರಿ ಇದೆ ಅಲ್ಲಿಗೆ ಸ್ವರ್ಗಕ್ಕೆ ಅದಲ್ಲ ನನ್ನದೇ ಒಂದು ಬೇರೆ ಜೀವಂತ ನೋಡ್ಬೇಕು ನಾನು ಸೃಷ್ಟಿ ಮಾಡುವಾಗಲೇ ಆಯಾ ಶರೀರಕ್ಕೆ ಯೋಗ್ಯತೆ ಇಷ್ಟೊಂದು ನಿರ್ಣಯ ಮಾಡಿದ್ದಾರೆ ಅದನ್ನು ಹೇಳಿದ್ದು ಸ್ವರ್ಗ ಸುಖ ಅಲ್ಲಿ ಯೂನಿಫಾರ್ಮ್ ಬೇರೆ ಅಲ್ಲಿ ಸ್ವರ್ಗದಲ್ಲಿ ಆ ಯೂನಿಫಾರ್ಮ್ ಹಾಕ್ಕೊಂಡ್ರೆ ಅದನ್ನ ಅನುಭವಿಸ್ಬೋದು ಅಲ್ಲಿ ಶರೀರ ಆ ಶರೀರ ಹಾಕ್ಕೊಳ್ಬೇಕು ಅಂತ ಆ ಸುಖ ಅನುಭವಿಸೋದಾದ್ರೆ ನಾ ಆ ಯೂನಿಫಾರ್ಮ್ ಹಾಕ್ಕೊಡೋದಿಲ್ಲ ಈ ಯೂನಿಫಾರ್ಮಲ್ಲಿ ನಂಗೆ ಬೇಕು ಅಂತ ಒಂದು ತಂಕು ವಸಷ್ಟು ಹೇಳಿದ ಸರಿ ಇದೆ ಬೇಡ ಅದು ಅಂತ ಆ ಯಾಗ ಮಾಡಿಸೋದಿಲ್ಲ ಅಂತ ಮಕ್ಕಳು ಅದನ್ನೇ ಹೇಳಿದರು ಅತಿ ಆಯಿತು ಹಠ ಗುರುವಿಗೆ ಅಪಮಾನವಾಯಿತು ನೀವು ಮಾಡಿದ್ರೆ ಏನು ಮಾಡೋರಿದ್ದಾರೆ ಪ್ರಪಂಚದಲ್ಲಿ ಇನ್ನೂ ಈ ಶರೀರ ಚಂಡಾಲ ಶರೀರಾಗಿ ಆಗೋಗಲಿ ಅಂತ ಶಾಪ ಕೊಟ್ಟರೋರು ವರಿಷ್ಠರ ಮಕ್ಕಳು ಆ ಶರೀರ ಹೊತ್ತು ಇಲ್ಲಿ ಬಂದವನವನು ಬುದ್ಧಿ ಹೇಳಿ ಕಳಿಸೋದು ಬಿಟ್ಟು ನಾ ಮಾಡ್ತೇನೆ ಕ್ಷತ್ರಿಯೋ ಯಾಜಕೋ ಯಸ್ಯ ಚಂಡಾಲಸ್ಯ ವಿಶೇಷತಃ ಶುರುವಾಯಿತು ಹೇಗೆ ಮಾಡಿಸೋನು ಚಂಡಾಲ ಅಂದರೆ ಶಾಪದಿಂದ ಚಂಡಾಲ ನಾಡ್ದವನ ಯಜಮಾನ ಅವನು ಪುರೋಹಿತ್ರಿ ಯಾರು ಕ್ಷತ್ರಿಯರು ಅಂಥದೊಂದು ಯಾಗ ಶುರುವಾಯಿತು ಕ್ಷತ್ರಿಯಸ್ಥೆ ವಿಶೇಷತಃ ಭೂಮಂಡಲದ ಎಲ್ಲ ಬ್ರಾಹ್ಮಣರಿಗೂ ಆಮಂತ್ರಣ ಕಳಿಸಿ ಅಂತ ಆಯ್ತು ಅವರೆಲ್ಲ ಬರಬೇಕು ಮುಖ್ಯ ಮುಖ್ಯರಾಗಿರ್ತಕ್ಕಂಥ ವಿಪ್ರೆಲ್ಲ ಬಂದಲಿ ಮತ್ತು ಆಮಂತ್ರಣ ಕೊಟ್ಟಾಗ ಯಾರ್ಯಾರು ಏನೇನು ಹೇಳಿದ್ರು ನಂಗೆ ಬಂದು ಹೇಳಿ ಅಂತ ಈಗೋ ಬೇರೆ ಅಂತ ಇಲ್ಲ ಅದು ಯಾರ್ಯಾರು ಏನೇನು ಹೇಳಿದ್ರು ರಿಪೋರ್ಟ್ ಬರಬೇಕು ನನಗೆ ರಿಪೋರ್ಟ್ ಬಂತು ಬ್ರಾಹ್ಮಣರು ಎಲ್ಲ ಭಾಳ ಜನ ಬಂದರು ಒಬ್ರಿಬ್ಬರು ಬರಲಿಲ್ಲ ಆ ಬರದೇ ಇದ್ದವ್ರು ರಿಪೋರ್ಟ್ ಬಂತು ರಿಪೋರ್ಟ್ ಏನು ಅಂದರೆ ಅದು ವಾಸಿಷ್ಠರು ಮತ್ತು ಮಹೋದಯ ಅಂತ ವಾಸಿಷ್ಠರ ಮಕ್ಕಳು ನೂರು ಜನ ಅವರು ಬೇರೆ ಮಾತಾಡಿದವರು ಮತ್ತು ಅನ್ನು ಇನ್ನೊಬ್ಬ ಮಹರ್ಷಿ ಅವರು ಬೇರೆ ಮಾತಾಡಿದ್ದಾರೆ ಸ್ವಲ್ಪ ಹಗುರ ಮಾತಾಡಿದ್ರು ಇದೇ ಮಾತಾಡಿದ್ದು ಏನು ಯಜಮಾನ ಕ್ಷ ಚಂಡ ಮಾಡಿಸೋರು ಕ್ಷತ್ರಿಯರು ಇದೊಂದು ಯಾಗಕ್ಕೆ ಬ್ರಾಹ್ಮಣರಲ್ಲಿ ನೀವೆಲ್ಲ ಇದ್ದೀರಾ ಅಂತ ಅವ್ರು ಮಾತಾಡ್ಕೊಂಡಿದ್ದಾರೆ ಬೇಡ ಇತ್ತು ಮಾತಾಡಿದ್ದಾರೆ ಹಿಂಗಂದ್ರೆ ಶುರುವಾಯಿತು ನೋಡಿ ಕೊಟ್ಟಿದ್ದೆ ಶಾಪ ಅಂತ ಈಗಲೇ ಭಸ್ನೀಭೂತರಾಗಿ ಹೋಗಲಿ ವಸಿಷ್ಠರ ಮಕ್ಕಳೆಲ್ಲ ಅಂತ ಕ್ರೋಧ ದ್ವೇಷ ತೃಪ್ತಿ ಇಲ್ಲ ಅಷ್ಟಕ್ಕೆ ಅವರು ಮತ್ತೆ ಚಂಡಾಂತರಾಗಿ ಹುಟ್ಟಲಿ ಅವರೆಲ್ಲ ಅಂತ ತೃಪ್ತಿ ಇಲ್ಲ ಏಳ್ನೂರು ಜನ್ಮಗಳ ಕಾಲ ಅವರು ಮೃತಪಾಭವಂತು ಅಂತ ಏಳ್ನೂರು ಜನ್ಮಗಳ ಕಾಲ ಶವವನ್ನು ಭಕ್ಷಣೆ ಮಾಡ್ಕೊಂಡು ಬದುಕಲಿ ಅವರು ಅಷ್ಟೆಲ್ಲ ಏನಾಗಿದೆ ಈಗೋ ಕೆಲಸ ಮಾಡ್ತಾ ಇದೆ ಅದು ಅಷ್ಟಕ್ಕೂ ತೃಪ್ತಿ ಆಗಲಿಲ್ಲ ಅಂತ ಚಂಡಾಲತ್ವ ಬರಲಿ ಅವರಿಗೆ ಹೀಗೆಲ್ಲ ಶಪಿಸ್ತಾನೆ ಕೊನೆಗೆ ಆ ಮಹೋದಯ ಅವನು ನಿಷಾದನಾಗಿ ಹೋಗಲಿ ಅವನು ಸಾವಿರಾರು ವರ್ಷ ಹಾಗೆ ಬದುಕಲಿ ಈ ಕಡೆ ತಪಸ್ಸು ಪೂರ್ತಿ ಹೋಗಿದೆ ಯಾವ ತಪಸ್ಸು ಬ್ರಹ್ಮರ್ಷಿತ್ವ ಪ್ರಾಪ್ತಿಗಾಗಿ ಇತ್ತೋ ಅಂದರೆ ಬ್ರಹ್ಮವೇ ತಾನಾಗಿ ಪ್ರಪಂಚಕ್ಕೆಲ್ಲ ಬ್ರಹ್ಮವನ್ನು ಹಂಚಿಲಿಕ್ಕೆ ಇದ್ದಂಥ ಒಂದು ಉದ್ದೇಶ ಇದೆಯಲ್ಲ ಅದಕ್ಕೆ ಅಂತ ಇದ್ದಿದ್ದದು ಈ ತನ್ನ ಉದ್ದೇಶಕ್ಕೆ ಇದ್ದಿದ್ದದು ಅದು ಎಂಥ ಯಾವುದಕ್ಕೆ ಉಪಯೋಗ ಆಯಿತು ಅಂದರೆ ಶವಭಕ್ಷಣೆ ಮಾಡು ಇನ್ನೊಂದು ಮಾಡು ಅದಾಗ ಇಂತಹ ನಿಕೃಷ್ಟವಾದ ಅಂದರೆ ಜೀವಹಾನಿಕರವಾದಕ್ಕೆ ಬಳಕೆಯಾಗಿ ಹೋಯಿತು ತಪಸ್ಸೆಲ್ಲ ಹಾಳಾಗಿ ಹೋಯ್ತು ಒಂದಷ್ಟು ತಪಸ್ಸು ಹೋಯ್ತು ಅದರಲ್ಲಿ ಕೊನೆಗೆ ಯಜ್ಞ ಆಯಿತು ದೇವತೆಗಳು ಬರಲಿಲ್ಲ ಕವ್ಯ ಸಂಸ್ವೀಕಾರ ಮಾಡಲಿಕ್ಕೆ ಬರಲಿಲ್ಲವಾ ಅಂತ ಸೃವೆಯನ್ನು ಕತ್ತಿ ಎತ್ತಿದಾಗೆತ್ತಿದಂತೆ ಯಶ ಬರಲಿಲ್ವಾ ಹೋಗಲಿ ಬರದಿದ್ರಲ್ಲ ನನ್ನ ತಪಸ್ಸಿಂದ ನಿನ್ನನ್ನು ಸ್ವರ್ಗಕ್ಕೆ ಕಳಿಸ್ತೇನೆ ಅಂತ ಇನ್ನು ಉಳಿದ ತಪಸ್ಸನ್ನು ಪೂರ್ತಿ ಅದಕ್ಕೆ ಹಾಕಿದ್ನಂತೆ ಒಂದಷ್ಟು ತಪಸ್ಸನ್ನು ಯಾವುದಕ್ಕೆ ಈ ಚಂಡಾಲನನ್ನು ಸ್ವರ್ಗಕ್ಕೆ ಏರಿಸಲಿಕ್ಕೆ ಆ ತಪಸ್ಸನ್ನು ಬೆಳೆಸಿ ಸ್ವರ್ಗಕ್ಕೆ ಕಳಿಸಿ ಆದರೆ ಸ್ವರ್ಗದಲ್ಲಿ ಉಳ್ಕೊಳ್ಳೋದಕ್ಕೆ ಅರ್ಹತೆ ಇರಲಿಲ್ಲ ತ್ರಿಶಂಕು ಇಬ್ಬಗೆ ಪಥಭೂಮಿ ಮವಾಕ್ಷಿರಾಹ ಅಲ್ಲಿಂದ ಬಿದ್ದ ಇಂದ್ರಾದಿಗಳು ದೂಡಿದರು ಅವನು ಸ್ವರ್ ಸ್ವರ್ಗದಿಂದ ಭೂಮಿಗೆ ದೂಡಿದರು ಈ ಕಡೆ ವಿಶ್ವಾಮಿತ್ರ ಮೇಲಕ್ಕೆ ತಳ್ಳೋದು ಆ ಕಡೆ ದೇವತೆಗಳು ಕೆಳಗೆ ತಳ್ಳೋದು ಅವ್ನ ಕೊನೆಗೆ ಆಗಿದ್ದೇನು ಅಂತ ತ್ರಿಶಂಕು ಅಂತ ತಿಷ್ಟ ಅಂತ ಎಲ್ಲ ನಿಲ್ಲಿಸಿದಂತೆ ಮಧ್ಯದಲ್ಲಿ ತಲೆ ಕೆಳಗಾಗಿ ನಿನಗೆ ಅವ್ರ ಸ್ವರ್ಗದಲ್ಲಿ ಜಾಗ ಕೊಡೋದಿಲ್ವಂತ ನಿನಗೆ ಬೇರೆ ಸ್ವರ್ಗ ಮಾಡ್ತೇನೆ ಬೇರೆ ಸ್ವರ್ಗದ ಸೃಷ್ಟಿ ಶುರುವಾಯಿತು ಅಲ್ಲ ಹೊರಟಿದ್ದ್ಯಾಕ ನೀನು ನಿನ್ನ ಮೂಲ ಉದ್ದೇಶ ಏನು ಮಾಡ್ತಿರೋದೇನು ಯಾಗೂ ಕೂಡ ಕಾಮ್ಯಕರ್ಮ ಅದಂತ ಅಂದರೆ ಕಾಮ್ಯಕರ್ಮ ಅಂದರೆ ಬೇರೆ ಏನೂ ಇಲ್ಲ ಆ ದೊಡ್ಡದಲ್ಲದೆ ಚಿಕ್ಕದ ಭೇದಿಯ ಬೇರೆ ಯಾವುದಾರು ಉದ್ದೇಶ ಇಟ್ಕೊಂಡು ಏನಾದರೂ ದಾನ ತಪಸ್ಸು ಶುರು ಮಾಡಿದರೆ ಕಾಮ್ಯ ಅಂತದ್ದು ದೊಡ್ಡದಕ್ಕಾಗಿರೋ ಪ್ರಯತ್ನವನ್ನು ಚಿಕ್ಕದಕ್ಕಾಗಿ ಮಾಡೋಕ್ಕೆ ಶುರು ಮಾಡಿದರೆ ಸಣ್ಣ ಸಣ್ಣ ಸುಖಕ್ಕಾಗ ಮಾಡಿದರೆ ಕಾಮ್ಯ ಅಂತದು ಯಾಗವೂ ಕಾಮ್ಯವೇ ಅದು ಈಗಂತೂ ನೇರವಾಗಿ ತಪಸ್ಸನ್ನು ಸುರಿತಾ ಇದ್ದಾನೆ ಬೇರೆ ನಕ್ಷತ್ರಗಳನ್ನು ಸೃಷ್ಟಿ ಮಾಡಿದ ಬೇರೆ ಲೋಕಗಳನ್ನು ಸೃಷ್ಟಿ ಮಾಡಿದ ಕೊನೆಗೆ ದೇವತೆಗಳನ್ನು ಸೃಷ್ಟಿ ಮಾಡೋಕ್ಕೆ ಶುರು ಮಾಡಿದಂತೆ ಆವಾಗ ದೇವತೆಗಳ ಮಧ್ಯೆ ಬಂದರು ಒಂದು ರಾಜಿ ಮಾತುಕತೆ ಆಯಿತು ಕೊನೆಗೆ ಈಗ ಮಾಡಿ ಸೃಷ್ಟಿ ಮಾಡಿದ್ದೆಲ್ಲ ಹಾಗೇ ಇರಲಿ ಅಂತ ತೀರ್ಮಾನ ಆಯಿತು ಹೊಸ ಸೃಷ್ಟಿ ಮಾಡಬಾರ್ದು ನೀನು ಹಾಗೆ ಇದ್ದಲ್ಲೇ ಸ್ವರ್ಗ ಆಗಲಿ ಅವನಿಗೆ ಅಂತ ತ್ರಿಶಂಕುವಿಗೆ ಅಂತ ಹಾಗೆ ತಲೆ ಕೆಳಗಾಗ ಹಾಗೆ ಒಂದು ಸುಖ ಅವನಿಗೆ ಅಂತ ತ್ರಿಶಂಕುವಿಗೆ ಅಂತ ಅಲ್ಲೇ ಒಂದು ಸ್ವರ್ಗ ಅಂತ ಅದು ಎಂಥದ್ದು ಈಶ್ವರನ ಮಾಡೋಕ್ಕೆ ಹೋಗಿ ಮನೆಗೆ ವಾನರನ ಮಾಡಿದಂತ ಅಂತ ಹಾಗೆ ಆ ಬ್ರಹ್ಮರ್ಷಿತ್ವ ಹೋಗಿ ಇಲ್ಲಿಗೆ ಬಂದು ನಿಲ್ತದೆ ತ್ರಿಶಂಕೂಗಾದ್ರೂ ಒಳ್ಳೇದಾಯ್ತಂದರೆ ಅದು ಊರಾಗ ಯಾರಿಗೂ ಇರೋ ಬೇರೆ ಥರ ಸ್ವರ್ಗ ಸಿಗ್ತು ಅಂತ ಬೇರೆ ದಾರಿಲ್ಲಿ ಹೋದರೆ ಹೀಗೆ ಆಗುತ್ತೆ ಅಂತ ಸಹ ಶರೀರ್ಣ ಸ್ವರ್ಗಕ್ಕೆ ಹೋಗ್ಬೇಕು ಅಂದರೆ ಎಲ್ಲರಿಗೂ ಒಂದು ದಾರಿ ಇದೆ ಆ ದಾರಿ ಬಿಟ್ಟು ನಂದೇ ಬೇರೆ ದಾರಿ ಅಂದರೆ ಸ್ವರ್ಗವೂ ಬೇರೆ ಆಯಿತು ಅಂತ ಬೇರೆ ಥರದ ಸ್ವರ್ಗ ಆಯಿತು ಅಂತ ಶಾಪಕೃತವಾಗಿರ್ತಕ್ಕಂಥ ಚಂಡಾಲತ್ವೂ ಶಾಶ್ವತ ಆಯಿತು ತಲೆಕೆಳವಾಗಿರೋದು ಶಾಶ್ವತ ಆಯಿತು ಸ್ವರ್ಗವೂ ಶಾಶ್ವತ ಆಯಿತು ಇನ್ನು ಸದ್ಯಕ್ಕೆ ಅವನಿಗೆ ಬೇರೆ ಗತಿಯೇ ಇಲ್ಲ ಅಲ್ಲೇ ಹಾಗೆ ಇರೋದು ಅನ್ನಂತೆ ಈ ಕಡೆಗೆ ಬ್ರಹ್ಮಶತ್ವಕ್ಕಾಗಿ ಸಂಪಾದನೆ ಮಾಡಿರ್ತಕ್ಕಂಥ ತಪಸ್ಸೆಲ್ಲ ನಷ್ಟ ಆಗೋಯ್ತು ಆಮೇಲೆ ಎಚ್ಚರಾಯಿತು ಓ ನಾನು ಯಾತಕ್ಕೆ ಶುರು ಮಾಡಿದ್ದು ಬ್ರಹ್ಮಶತ್ವ ಪ್ರಾಪ್ತಿ ಇದೆ ಮಧ್ಯೆ ಬಂತಲ್ಲ ಆಮೇಲೆ ನೆನಪಾಯಿತು ಅಂತ ಅದನ್ನು ಬಿಟ್ಟು ಆ ದಿಕ್ಕನ್ನೇ ಬಿಟ್ಟು ಯಾವುದ್ರ ದಿಕ್ಕು ಅಂದರೆ ಅಹಂಕಾರದ ದಿಕ್ಕು ಇಗೋ ಆ ದಿಕ್ಕನ್ನೇ ಬಿಟ್ಟು ದಕ್ಷಿಣ ದಿಕ್ಕನ್ನೇ ಬಿಟ್ಟು ಪಶ್ಚಿಮಕ್ಕೆ ಹೋಗಿ ತಪಸ್ ಮಾಡಿದಂತೆ ಭಯಂಕರ ತಪಸ್ಸು ಮಾಡಿದಾಗ ಶುನಿಶ್ಚೇಪ ಬಂದ ಅಲ್ಲಿಗೆ ಒಳ್ಳೆ ಕೆಲಸವೇ ಬಿಡಿ ಒಬ್ಬ ರಾಜ ಆತ ಯಜ್ಞ ಮಾಡ್ತಾ ಇದ್ದಾನೆ ಯಜ್ಞ ಪಶುವಿನ ಕಳುವಾಗಿದೆ ಇಂದ್ರ ಕತ್ಕೊಂಡು ಹೋಗಿಬಿಡ್ತಾನೆ ಎಂಜು ಪಶುವನ್ನು ಬೇರೆ ಪಶು ತಂದು ಅಲ್ಲಿ ಯಾಗ ಪೂರ್ಣ ಮಾಡಬೇಕಾಗಿದೆ ಅದಕ್ಕೆ ಅವನ ಪ್ರಪಂಚದಲ್ಲ ಹುಡುಕ್ತಾ ಇದ್ದಾನೆ ಒಂದು ನರ ಪಶು ಬೇಕು ಅಂತ ಹುಡುಕ್ತಾ ಇದ್ದಾನೆ ಅವನು ಈ ಶಿವಕ್ಷೇಪ ಸಿಕ್ಕಿದೆ ಅವನಿಗೆ ಶಿವಶೇಪನ ತಂದೆ ತಾಯಿಗಳೇ ಮಾರಿದ್ರು ಮಗನನ್ನು ನಾನು ಆತನಿಗೆ ಯಾಕೆಂದರೆ ದೊಡ್ಡವನು ತಂದೆಗೆ ಬೇಕು ಚಿಕ್ಕವನು ತಾಯಿಗೆ ಬೇಕು ಮಧ್ಯದವನು ಯಾರಿಗೂ ಬೇಡ ಮೂರು ಮಕ್ಕಳಿದ್ದರು ಮಾರಬಹುದಾದ್ದು ಅಂದರೆ ದೊಡ್ಡವನು ಅಲ್ಲ ಚಿಕ್ಕವನು ಅಲ್ಲ ಹಾಗೆ ಮಾತ್ರ ಇರಬೇಡಿ ಯಾವತ್ತು ಆದರೆ ಪೂರ್ಣ ಜ್ಞಾನಿಗಳಾಗಿ ಇಲ್ಲ ಅಂದರೆ ಅಜ್ಞಾನಿಗಳಾಗಿ ಅದರೂ ತೊಂದರೆ ಇಲ್ಲ ಈ ಅರ್ಧ ಜ್ಞಾನದ ವ್ಯವಸ್ಥೆ ಇದೆಯಲ್ಲ ಅರಜ್ಞಾನ ಅದು ಅದರಷ್ಟು ಅಪಾಯ ಬೇರೆ ಯಾವುದೂ ಅಲ್ಲ ಪಾಪ ನಮ್ಮ ಮಾರಾಟಕ್ಕೆ ಹೋಗಿದೆ ಆದರೆ ಶಿವಶೇಪ ಅಳಿಯನಾಗಬೇಕು ವಿಶ್ವಾಮಿತ್ರನಿಗೆ ಸಂಬಂಧದಲ್ಲಿ ಅಕ್ಕನ ಮಗ ಆತ ಬಂದು ಶರಣಾದ ವಿಶ್ವಾಮಿತ್ರನ ಚರಣದ ಶರಣಾದ ಬದುಕಿಸೋಣ ಅದು ಒಳ್ಳೆಯ ಕೆಲಸವೇ ಅದು ಆದರೆ ಬದುಕಿಸುವಾಗ ಆತ ಏನು ಹೇಳಿದ ಮಕ್ಕಳಿಗೆ ಏನು ಹೇಳಿದ ನಂತರ ತನ್ನ ಮಕ್ಕಳಿಗೆ ಅವನ ಬದ್ರೆ ನೀವು ಹೋಗಿ ಯಾರಾದರೂ ಒಬ್ಬರು ಅವನನ್ನು ಉಳಿಸಿ ಅದು ತಪ್ಪಲ್ಲ ಆ ಮಕ್ಕಳು ಎದುರುತ್ರ ಕೊಟ್ಟರು ತಂದೆಗೆ ಇದೇನು ಏನು ಮಾತಾಡ್ತೀರಿ ತಂದೆಯವರೇ ಇದು ಮುಷ್ಟಾನ್ನ ಭೋಜನದ ಮಧ್ಯದಲ್ಲಿ ನಾಯಿ ಮಾಂಸ ಬಂದ ಆಯ್ತಲ್ಲ ನಿಮ್ಮ ಮಾತು ಅಂದರೆ ಅಂತ ಅವ್ರು ಎಷ್ಟು ಬೇಕೋ ನಮ್ಗೆ ಹೋಗಿ ಸಾಧ್ಯ ಉಂಟು ಎಲ್ಲ ಹೇಳಿದ್ರೆ ಸಾಕಿತ್ತು ಸ್ವಲ್ಪ ಈಗೋ ಹರ್ಟ್ ಆಗುವಾಗ ಮಾಡಿದ್ರು ಅವರು ಆ ಮಕ್ಕಳು ಅಂದ್ ಭೋಜನ ಏನು ಹಾಗಾಗೋಯ್ತಲ್ಲ ಏನು ಹೀಗಂತೀರ ನನಗೆ ನಾಯಿ ಮಾಂಸ ತಿನ್ನೋರಾಗಿ ನೀವು ಕೂಡ ವಸಿಷ್ಠರ ಮಕ್ಕಳ ಹಾಗೆ ನೀವು ಆಗಿ ಅಂತ ಶಾಪ ಕೊಟ್ಟೆ ಜನ್ಮ ಜನ್ಮಗಳು ಹಾಗೆ ಆಗೋಗಿ ನೀವು ಅಂತ ಅದೇನು ಅಂದರೆ ವಸಿಷ್ಠರ ಮಕ್ಕಳಿಗೆ ಅನ್ಯಾಯ ಕೊಟ್ಟು ಶಾಪ ಅದು ಅದು ಪರಿಣಾಮವನ್ನು ತನ್ನ ಮಕ್ಕಳಿಗೆ ಅಂಥ ಸ್ಥಿತಿ ಬಂತು ಕೊನೆಗೆ ಒಂದು ದಿನ ತನ್ನ ಕೈಯಿಂದಲೇ ಅಂತ ಕೊಟ್ಟದ್ದು ತನಗೆ ಅಂತ ಹೇಳ್ತಾರಲ್ಲ ಇಲ್ಲೇ ನೋಡಬೇಕು ಉದಾಹರಣೆ ಏನಂತ ಯಾವುದೋ ಚಿಲ್ರೆ ವಿಷಯಕ್ಕೆ ವಸಿಷ್ಠ ಮಕ್ಕಳಿಗೆ ಅಷ್ಟೆಲ್ಲ ದೊಡ್ಡ ಶಾಪ ಕೊಟ್ಟಿದ್ದಕ್ಕೆ ತನ್ನ ಮಕ್ಕಳಿಗೆ ಆ ಸ್ಥಿತಿ ಆಗೋಯಿತು ಅಂತ ಅದು ಹೆಚ್ಚಾಯಿತು ಅಷ್ಟೆಲ್ಲ ಬೇಡ ಇತ್ತು ಮಕ್ಕಳು ತಪ್ಪು ಹೇಳಿ ತಿದ್ದಲಿ ಸಾಕು ಅಂತ ಸರಿ ಆತನಿಗೆ ಒಂದು ಉಪಾಯ ಹೇಳಿಕೊಟ್ ಕಳಿಸಿದ ಹೋಗು ಯಜ್ಞಕ್ಕೆ ಹೋಗು ಯೂಪಸ್ತಂಭಕ್ಕೆ ಕಟ್ಟುತ್ತಾರೆ ಕೆಂಪು ಹೂವುಗಳನ್ನ ಅಲಂಕಾರ ಮಾಡ್ತಾರೆ ಅದರ ಬಲಿ ಕೊಡುವ ಸಮಯ ಹತ್ತಿರ ಬಂದಾಗ ಈ ಎರಡು ಮಂತ್ರ ಹೇಳ್ಕೊಡ್ತಾನೆ ಆ ಮಂತ್ರದಿಂದ ಇಂದ್ರ ಮತ್ತು ಇಷ್ಟುವನ್ನು ಸೂಚಿಸುವಂತೆ ಬಿಡುಗಡೆ ಆಗುತ್ತೆ ನನಗೆ ಯಜ್ಞವೂ ಪೂರ್ತಿ ಆಗುತ್ತೆ ಹಾಗೆ ಆಯಿತು ಆ ಎರಡು ಮಂತ್ರಗಳನ್ನು ಇಂದ್ರೋಪೇಂದ್ರನ ಸ್ತುತಿ ಮಾಡ್ತಕ್ಕಂಥ ಮಂತ್ರಗಳಿಂದ ಸ್ತುತಿ ಮಾಡಿದಾಗ ಇಂದ್ರೋಪೇಂದ್ರ ಪ್ರತ್ಯಕ್ಷ ಆದರೂ ಶಿವಕ್ಷೇಪನಿಗೆ ದೀರ್ಘಾಯಶವೂ ಸಿಕ್ತು ಯಜ್ಞವೂ ಪೂರ್ಣ ಆಯಿತು ಅದೇನು ತಪ್ಪಲ್ಲ ಆದರೆ ಆ ಕಡೆದು ಅಲ್ಲೊಂದಷ್ಟು ತಪಸ್ಸು ಹೋಗಿದೆ ಮಕ್ಕಳು ಹಾಳಾದರು ನೆಮ್ಮದಿಯೂ ಇಲ್ಲ ನೆಮ್ಮದಿ ಯಾರಿಗಿರುತ್ತೆ ಮಕ್ಕಳೇ ಹಾಗಾದರೆ ತನ್ನ ಕೈಯಿಂದಲೇ ಹಾಗೆ ಮಾಡಿದರೆ ನೆಮ್ಮದಿ ಎಲ್ಲಿರುತ್ತೆ ಹೇಳಿ ತಪಸ್ಸು ಮುಂದುವರೆಸಿದ ಮೇನಕ್ಕಿ ಬಂದಳು ಅಲ್ಲಿಯೇ ಮನಸ್ಸು ವಿಚಲಿತವಾಯಿತು ಅದೇ ನಜೇತನಿಗೆ ಇದೇ ಇಂಥದೇ ಆಮಿಷ ಇಂಥದೇ ಪ್ರಲೋಭನೆ ಬಂದಿದ್ದು ಯಮನೆಯಿಂದ ಎಷ್ಟು ಅಪ್ಸರ ಇರಬೇಕು ಒಂದು ಬಂತು ಅಂಥದ್ದು ಒಂದು ವಿಶ್ವಾಮಿತ್ರನ ಕಂಡು ಬಂದೆ ಸೋತ ಆಕೆಯ ಜೊತೆ ಸಂಸಾರ ಮಾಡಿದ ಹತ್ತು ವರ್ಷ ಹತ್ತು ವರ್ಷ ಆದಮೇಲೆ ಒಂದಿನ ಬೆಳಗಾಗ್ತಿರುವಾಗ ನೋಡಿದಂತೆ ಬೆಳಗಾಗ್ತಾ ಇದೆ ಸಂಧ್ಯಾಕಾಲ ಬಂತು ಸಂಧ್ಯಾ ಒಂದನೆ ಮಾಡಬೇಕು ಅಂತ ಸಂಧ್ಯಾ ತಟ್ಟೆ ಹುಡುಕಿದ್ದಂತೆ ಏನು ಏನು ಹುಡುಕ್ತಿದ್ದೀರಿ ಸಂಧ್ಯಾ ತಟ್ಟೆ ಹುಡುಕ್ತಾ ಇದ್ದೇನೆ ಸಂಧ್ಯಾ ತಟ್ಟೆ ಅಲ್ಲ ನೀವು ಎಷ್ಟೋ ಕಾಲದ ಮೇಲೆ ಹುಡುಕ್ತಾ ಇದ್ರೆ ಎಷ್ಟೋ ಕಾಲ ಏನು ನೀನು ಹಂಚೆ ನೀವು ಬಂದ ನೀನು ಅಷ್ಟೊತ್ತು ಸಂಧ್ಯಾ ಆಗಿತ್ತು ಈಗ ಬೆಳಗಾಗಿದೆ ಸಂಧ್ಯಾ ಹೋಗ್ತಾ ಇದ್ದಾನೆ ಮತ್ತೆ ಹತ್ತು ವರ್ಷ ಕಳೆದೋಗಿದೆ ಹತ್ತು ವರ್ಷ ಏನಾಗಿದೆ ಅಂತಲೇ ಗೊತ್ತಾಗಿಲ್ಲ ಪುಣ್ಯಾತ್ಮನಿಗೆ ಅಂತ ಈ ಸಂಧ್ಯಾ ಒಂದನೇ ಆದಮೇಲೆ ನೀವು ಬಂದಿದ್ದೆ ಸಂಜೆ ಸಂಧ್ಯಾ ಒಂದನೇ ಆದಮೇಲೆ ಈಗ ಬೆಳಗ್ಗೆ ಸಂಜೆ ಒಂದನೆ ಮಾಡಕ್ಕೆ ಮಾಡಬೇಕು ಮಾಡಬೇಕಲ್ಲ ಈಗ ಅಂತ ಒಂದು ರಾತ್ರಿ ಮಾತ್ರ ಅಂದ್ಕೊಂಡಿದ್ದಾನೆ ಅಂತ ಅಹೋಮನ್ಯತ ಧರ್ಮಾತ್ಮ ಒಂದು ಅಂತ ಅಂದ್ಕೊಂಡಿದ್ದಾನೆ ಹತ್ತು ವರ್ಷವನ್ನು ಅಂತಂದರೆ ಹೇಗೆ ಕಾಲ ಕಳೆದು ಹೋಗುತ್ತೆ ಈ ಜಾರಿದ್ದು ಒಂದೇ ಗೊತ್ತು ಅಂತ ಮೇಲೆ ಜಾರ್ದ ಹೋಗೋ ಅದೆಲ್ಲ ಗೊತ್ತೇ ಆಗೋದಿಲ್ಲ ಅಂತ ಎಲ್ಲಿ ಹೋದೆ ಏನಾಯಿತು ಎಲ್ಲಿ ಕಾಲು ಮರಿಯಿತು ಎಲ್ಲಿ ಕೈ ಮರಿಯುತ್ತು ಗೊತ್ತೇ ಆಗೋದಿಲ್ಲ ಅಂತ ಆಮೇಲೆ ಆಸ್ಪತ್ರೆ ಡಾಕ್ಟರ್ ಆದಮೇಲೆ ಮೇಲೆ ಗೊತ್ತಾಗೋದು ಎಷ್ಟು ಎಲುಬು ಮುರಿದಿದೆ ಅಂತ ಆಯಿತು ಅದು ಹೂ ಹೂ ನಾನು ಏನೋ ಮಾಡೋಕ್ಕೆ ಹೋಗಿ ಏನೋ ಇದ್ದೇನೆ ಗೊತ್ತೇ ಆಗೋದಿಲ್ಲ ಅಂತ ಕಾಮ್ಯ ಅಂದರೆ ಹಾಗೆ ಅಂತ ಗೊತ್ತೇ ಆಗೋದಿಲ್ಲ ಅಂತ ತಪೋಪಹರಣ ಆಗಿಬಿಟ್ಟಿತ್ತು ಶಾಪ ಕೊಡಲಿಲ್ಲ ಮೇನಕ್ಕೆ ನಡುಕ್ತಾ ನಿಂತಲಂತೆ ಶಾಪ ಒಂದು ಕೊಡಲಿಲ್ಲ ಯಾಕೆಂದ್ರೆ ಮತ್ತಷ್ಟು ಹೋಗುತ್ತೆ ಅಂತ ತಪಸ್ಸು ಹೋಗು ನೀನು ಆ ದಿಕ್ಕನ್ನೇ ಬಿಟ್ಟ ಮತ್ತೆ ಉತ್ತರಕ್ಕೆ ಹೋಗಿ ನನ್ನ ಅಕ್ಕ ಕೌಶಿಕಿ ನದಿ ನದಿಯಾಗಿ ಹರಿತಾಯಿದ್ಲು ಅಲ್ಲಿ ಅಲ್ಲೋಗಿ ತಪಸ್ ಮಾಡೋಕ್ಕೆ ಶುರು ಮಾಡಿದಂತೆ ರಂಬೆ ಬಂದ್ಲು ಆದರೆ ಈಗ ಕಾಮ ಬರಲಿಲ್ಲ ರಂಬೆ ಬಂದಾಗ ಕ್ರೋಧ ಬಂತಂತೆ ಅರೆ ನನ್ನನ್ನು ವಿಚಲಿತಗೊಳಿಸೋಕೆ ಬರ್ತೀಯ ನೀನು ಶಿಲೆಯಾಗಿ ಬಿದ್ದಿರೋ ಹತ್ತು ಸಾವಿರ ವರ್ಷ ಶಾಪ ಕೊಟ್ಟನಂತೆ ಆಕೆ ಶಿಲೆಯಾಗಿ ಬಿದ್ದಳು ಇವನು ತಪಸ್ಸು ಹೋಯ್ತು ಇಲ್ಲಿ ಈ ಕಡೆಯಿಂದ ಅಲ್ಲಿ ಮೇನಕೆಯ ಬಳಿ ಕಾಮದಿಂದ ರಂಬೆಯ ಬಳಿ ಕ್ರೋಧದಿಂದ ಹೋಯಿತು ತಪಸ್ಸು ಅದನ್ನು ಹೇಳೋದು ಒಂದು ಯಾವ ಯಾವ ರೂಪದಲ್ಲಿ ಬರ್ಬೋದು ನಮ್ಮ ಎಲ್ಲೆಲ್ಲಿ ನಮ್ಮ ವೀಕ್ನೆಸ್ಗಳಿದೆ ಅಂತ ದೌರ್ಬಲ್ಯಗಳು ಎಲ್ಲೆಲ್ಲಿದೆ ಅದನ್ನು ಬಳಸ್ತಾ ಬಳಸ್ತಾಳೆ ಮಾಯೆ ಬಂದು ಕಾಮ ಆದರೆ ಕಾಮ ಅದಕ್ಕದ್ದು ಕ್ರೋಧ ಅದಕ್ಕೆ ಇನ್ನೊಂದು ಅಹಂಕಾರ ಮತ್ತೊಂದು ಅದೆಲ್ಲ ಬಳಸಿದೆ ಮಾಯೆ ಅಂತ ಅಲ್ಲಿ ಅಲ್ಲಿಂದ ಆ ದಿಕ್ಕನ್ನು ಬಿಟ್ಟು ಉತ್ತರ ದಿಕ್ಕನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ತಪಸ್ಸು ಮಾಡ್ತಾನೆ ಭಯಂಕರ ತಪಸ್ಸನ್ನು ಮಾಡ್ತಾನೆ ಮತ್ತೆ ಏನು ಮಾತು ಆಡೋದಿಲ್ಲ ಮೇಲೆ ನಾನು ಊಟನೂ ಮಾಡೋದಿಲ್ಲ ನಾನು ಕೊನೆಗೆ ಉಸಿರು ಆಡೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೆ ಅಂತೆ ಉಸಿರು ಆಡದೆ ತಪಸ್ಸು ಮಾಡ್ತಾನೆ ಕಠೋರ ತಪಸ್ಸನ್ನು ಮಾಡ್ತಾನೆ ಸಾವಿರ ವರ್ಷದ ವ್ರತ ಮೌನ ವ್ರತವಂತೆ ಸಾವಿರ ವರ್ಷ ಆಯಿತು ಆಮೇಲೆ ಪಾರಾಯಣ ಮಾಡಬೇಕು ಉಪವಾಸ ಸಾವಿರ ವರ್ಷ ಆ ಇಟ್ಕೊಂಡಿದ್ದ ಊಟ ಇಟ್ಕೊಂಡಿದ್ದ ಸಾವಿರ ವರ್ಷ ಆದಮೇಲೆ ಮಾಡೋದಕ್ಕೆ ಅಂತ ಒಂದು ಹವಿಸ್ಸೊಂದು ತುತ್ತೆತ್ತಿಬೇಕು ಇಂದ್ರ ಬ್ರಾಹ್ಮಣನಾಗಿ ಬಂದು ನಂಗೆ ಕೊಡು ಅಂತ ಬೇಡಿದಂತೆ ಇಂದ್ರ ಎಲ್ಲಿ ಬಂದುಬಿಟ್ಟಿದ್ದ ಅಂದರೆ ನನಗೇ ಶಾಪ ಕೊಟ್ಟರು ಇಲ್ಲ ಅಂತ ಎಂತೂ ಒಂದು ತಪಸ್ಸು ಬಂಗಾಗಬೇಕು ಅಂತ ಈಗ ಶಾಪ ಕೊಟ್ಟೆ ಕೊಡ್ತಾನೆ ಅಂತ ಗೊತ್ತು ಇಂದ್ರನಿಗೆ ಅಂತ ಸಾವಿರ ವರ್ಷ ಉಪವಾಸ ಇದ್ದು ಊಟ ಮಾಡೋಕ್ಕೆ ಶುರು ಮಾಡಿದರೆ ಬ್ರಾ ಮಾರು ವೇಷದಲ್ಲಿ ಬಂದೆ ಬ್ರಾಹ್ಮಣನ ವೇಷದಲ್ಲಿ ಕೊಡು ಅಂತ ಬ್ರಾಹ್ಮಣ ಬಂದು ಕೇಳಿದ್ರೆ ಕೊಡಲೇಬೇಕು ಅದು ಮೋಸ ಅಂತ ಗೊತ್ತು ಕೊಟ್ಬಿಟ್ಟಂತೆ ಮಾತು ಆಡಲಿಲ್ಲ ಮತ್ತೆ ತಪಸ್ಸಿಗೆ ಕೂತ್ಕೊಂಡಂತೆ ಇಂದ್ರ ಸೋತು ಅಲ್ಲಿಗೆ ಎಲ್ಲ ಪ್ರಯತ್ನಗಳು ಸೋತು ಅಂತ ಅದನ್ನು ವಿಫಲ ಮಾಡ್ತಕ್ಕಂಥ ಎಲ್ಲ ಪ್ರಯತ್ನಗಳು ಕೂಡ ಸೋತು ತಪಸ್ಸು ಮುಂದುವರೆದಿದ್ದೇನೆ ಮತ್ತು ಆಗ ಬ್ರಹ್ಮಾದಿ ದೇವತೆಗಳು ಬಂದು ಬ್ರಹ್ಮಶಿತ್ವವನ್ನು ವಿಶ್ವಾಮಿತ್ರನಿಗೆ ಕೊಡ್ತಾರೆ ಯಾವಾಗ ಕೊಡ್ತಾರೆ ಅಂದರೆ ಕೊಡದಿದ್ದರೆ ಪ್ರಪಂಚವೇ ನಾಶ ಆಗ್ತದೆ ಅನ್ನೋ ಸ್ಥಿತಿ ನಿರ್ಮಾಣ ಆಯ್ತಂತೆ ವಿಶ್ವಾಮಿತ್ರನ ತಪಸ್ಸಿನಿಂದ ಆ ಬ್ರಹ್ಮರಂಧ್ರದ ಧೂಮದಿಂದ ಪ್ರಪಂಚವೇ ನಾಶವಾಗ್ತದೆ ಅನ್ನೋ ಸಂದರ್ಭ ಬಂದಾಗ ತಗೊಂಡು ಬ್ರಹ್ಮರ್ಷಿತ್ವನು ಆಗ ವಿಶ್ವಾಮಿತ್ರ ಹೇಳಿದೆ ವಸಿಷ್ಠರು ಬಂದು ಹೇಳಲಿ ಹೇಳಿದರೆ ಒಪ್ತೇನೆ ಅದು ಹಠ ಅಲ್ಲ ಒಂದು ಗುರುಭಾವ ಅದು ಅಂತ ಅವ್ರು ಹೇಳಲಿ ಅವ್ರು ಒಪ್ಪಲಿ ಅವರು ಮೆಚ್ಚಲಿ ವಸಿಷ್ಠರು ಬಂದು ಹೇಳ್ತಾರೆ ಮಾತ್ರ ಅಲ್ಲ ಚಕಾರ ಬ್ರಹ್ಮರ್ಷಿ ಸಖ್ಯವಾಯಿತು ವಸಿಷ್ಠ ವಿಶ್ವಾಮಿತ್ರರ ಮಧ್ಯದಲ್ಲಿ ಇಲ್ಲಿ ಈ ಈ ಕಾಮ್ಯ ಅಂದರೆ ಮಾಯೆ ನಾನಾ ರೂಪದಲ್ಲಿ ಬಂದು ಹೇಗೆ ವಿಚ್ರಿತಗೊಳಿಸ್ತಾಳೆ ಮತ್ತೂ ಹೇಗೆ ಪುನಃ ಅಂದರೆ ಈಗ ವಿಚಿತ್ರಗೊಳದೇ ಇರೋದೊಂದು ವಿಶೇಷ ತುಂಬ ವಿಶೇಷ ಅದು ವಿಚ್ರಿತಗೊಂಡುಗೊಂಡು ಮತ್ತೆ ಮತ್ತೆ ಪಥಕ್ಕೆ ಬರೋದಿದೆಯಲ್ಲ ಪಥ ತಪ್ಪಿ ತಪ್ಪಿ ಪುನಃ ಪಥಕ್ಕೆ ಬರುವಂಥದ್ದು ಏಸು ಸಲ ತಪವಾಗ ಇದು ಏಸು ಬಂದ ಮನ ಅಂತು ಕೌಶಿಕನು ಬ್ರಹ್ಮರ್ಷಿ ನಮಗೆಲ್ಲ ಮಾದರಿ ಅದು ಎಷ್ಟು ಸತ್ತಿ ನಮಗೆ ನಾವು ನಮಗೆ ಅನಿಸುತ್ತೆ ನಾವು ಸರಿ ಇಲ್ಲ ಅಂತ ಆದರೆ ಅಂದು ಮಾತ್ರಕ್ಕೆ ನಾವು ಆಸೆ ಕಳ್ಕೊಳ್ಬೇಕಾಗಿಲ್ಲ ಅಂದರೆ ಆ ಸಂಕಲ್ಪವನ್ನು ಬಿಡಬೇಕಾಗಿಲ್ಲ ಉಷಾ ಮಾತ್ರ ನಮ್ಮ ಕಂಡು ಮುಂದೆ ಇದ್ದಾನೆ ಕಾಸಿ ಇನ್ನೊಮ್ಮೆ ಮತ್ತೊಮ್ಮೆ ಮರಮರಳಿ ಲೇಸ ಆಗಿ ಸಾಥ್ ಹರೇರಾಮ್